ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಇವತ್ತು COVID-19ದಿಂದ ಎಲ್ಲರೂ ಆನ್ಲೈನ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ಹಾಗಾಗಿ ರಾಜ್ಯಶಾಸ್ತ್ರದ ವಿಭಾಗದಲ್ಲಿ ಬರುವಂತಹ ಪೇಪರ್ 2 ಅಂತ ಹೇಳ್ತೀವಿ, ಅಂದರೆ ಭಾರತ ಆಡಳಿತ, ಈ ಎರಡನೇ ಪೇಪರ್ನಲ್ಲಿ ಏನ್ರಿ ಅಂತಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂತಹ ಈ ವಿಭಾಗದ ಈ ಒಂದು ಅಧ್ಯಾಯವನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡು ನಿಮಗೆ ಆನ್ಲೈನ್ ಕ್ಲಾಸ್ಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡೈತಿ. ಅದರೊಳಗೆ ಇಂಟ್ರೊಡಕ್ಷನ್ ಅಂತ ಹೇಳ್ತೀವಿ, ಏನ್ರಿ ಅಂತಂದರೆ ಪೀಠಿಕೆ, ಭಾರತ ಆಡಳಿತ ಅನ್ನೋದು ಒಂದು ಸುದೀರ್ಘವಾದಂತಹ ಇತಿಹಾಸವನ್ನು ಹೊಂದಿದಂಥದ್ದು ಭಾರತ ಆಡಳಿತ ಅಂತ ಹೇಳ್ತೀವಿ. ಯಾಕಂತಂದರೆ ವೇದಗಳ ಕಾಲದಿಂದಲೂ ಏನ್ರಿ ಅಂತಂದರೆ ಭಾರತದ ಆಡಳಿತ ಅಸ್ತಿತ್ವದಲ್ಲಿ ಇತ್ತು ಅನ್ನೋದನ್ನು ನಾವು ನೋಡ್ತಾ ಬರ್ತೀವಿ, ಪುರಾಣಗಳಲ್ಲಿ, ವೇದಗಳಲ್ಲಿ, ಮತ್ತು ಅನೇಕ ರಾಜ್ಯ ಮನೆತನಗಳಲ್ಲಿಯೂ ಸಹಿತ ಆಡಳಿತ ಅಸ್ತಿತ್ವದಲ್ಲಿ ಇತ್ತು ಅನ್ನುವಂಥ ಹಲವಾರು ಉದಾಹರಣೆಗಳನ್ನು ನಾವು ನೋಡ್ತಾನೆ ಬರ್ತೀವಿ. ಹಾಗಾದರೆ ನಾವಿಲ್ಲಿ ನೋಡ್ತೀವಿ ಆಡಳಿತ ಅಂತಂದರೆ ಏನು ಅಂತಂದರೆ ಸರ್ಕಾರವನ್ನು ನಡೆಸುವುದು ಮತ್ತು ಜನರನ್ನು ನೋಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ನಾವು ಆಡಳಿತ ಅಂತ ಕರಿತೀವಿ. ಸರ್ಕಾರವನ್ನು ನಡೆಸುವುದು ಮತ್ತು ಜನರನ್ನು ನೋಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ನಾವು ಆಡಳಿತ ಅಂತ ಕರಿತೀವಿ. ಹಾಗಾದರೆ ಈ ಆಡಳಿತ ಅನ್ನುವುದು ಹೇಗೆ ಬಂತು ಅಂತಂದರೆ ಲ್ಯಾಟಿನ್ ಭಾಷೆಯ 2 ಪದಗಳಿಂದ ಬಂದಂಥದ್ದು. ಲ್ಯಾಟಿನ್ ಭಾಷೆಯ ಆ್ಯಡ್ ಆ್ಯಂಡ್ ಮಿನಿಸ್ಟರಿ ಅನ್ನುವಂತಹ ಪದದಿಂದ ಈ ಅಡ್ಮಿನಿಸ್ಟ್ರೇಷನ್ ಅನ್ನುವಂತಹ ಪದ ಬಂದದ್ದು ಅಂತ ಹೇಳ್ತೀವಿ. ಹಾಗಾದರೆ ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಸೇವೆ ಮಾಡು ಎಂಬ ಅರ್ಥವನ್ನು ಕೊಡ್ತದೆ, ಸೇವೆ ಮಾಡು ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಇವತ್ತಿಗೂ ಸಹಿತ ಅವತ್ತಿನ ಪುರಾಣ ವೇದಗಳ ಕಾಲದಿಂದಲೂ ಭಾರತೀಯ ಆಡಳಿತ ಅಸ್ತಿತ್ವದಲ್ಲಿತ್ತು. ಪ್ರಸ್ತುತವಾಗಿಯೂ ಸಹಿತ ಏನ್ರಿ ಅಂತಂದರೆ ಭಾರತದಲ್ಲಿ ಆಡಳಿತ ವ್ಯವಸ್ಥೆ ಅಸ್ತಿತ್ವದಲ್ಲಿದೆ. ನಾವು ಭಾರತ ಆಡಳಿತ ಅಂದ ತಕ್ಷಣ ನಮಗೆಲ್ಲರಿಗೆ ನೆನಪಾಗ್ತದೆ ಏನು ಅಂತಂದರೆ ಕೇಂದ್ರ ಸರ್ಕಾರ. ನಮಗೆಲ್ಲರಿಗೆ ಏನಾಗ್ತದೆ, ಕೇಂದ್ರ ಸರ್ಕಾರ ನೆನಪಾಗ್ತದೆ. ಕೇಂದ್ರ ಸರ್ಕಾರ ಅಂದ ತಕ್ಷಣ ಭಾರತ ಸಂವಿಧಾನಕ್ಕೆ ಬರ್ತೀವಿ. ಭಾರತ ಸಂವಿಧಾನದಲ್ಲಿ ಭಾಗ 5ರಲ್ಲಿ ನಾವೇನು ನೋಡ್ತೀವಿ ಅಂತಂದರೆ ಕೇಂದ್ರ ಸರ್ಕಾರದ ರಚನೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಆ ಕೇಂದ್ರ ಸರ್ಕಾರದ ರಚನೆಯಲ್ಲಿ ರಾಷ್ಟ್ರಪತಿ ಹಿಡ್ಕೊಂಡು ಎಲ್ಲಿ ತನಕ ಅಂತಂದರೆ ಮಂತ್ರಿ ಮಂಡಲದವರೆಗೆ ಏನು ನೋಡ್ತೀವಿ ಅಂತಂದರೆ ಭಾರತದ ಆಡಳಿತದ ವ್ಯವಸ್ಥೆಯನ್ನು ಪ್ರಸ್ತುತವಾಗಿ ನಾವು ನೋಡ್ತಾ ಬಂದೀವಿ. ಹಾಗಾದರೆ ನಮ್ಮ ಮೊಟ್ಟ ಮೊದಲನೇದಾಗಿ ಆಡಳಿತ ಅಂದ ತಕ್ಷಣ ನೆನಪಾಗುವುದು ರಾಷ್ಟ್ರಪತಿ. ಇಲ್ಲಿ ರಾಷ್ಟ್ರಪತಿ ಏನ್ರಿ ಅಂತಂದರೆ ನಾಮನಿರ್ದೇಶಿತರು ಅನ್ನುವುದು ನಮ್ಗೆ ಗೊತ್ತದೆ. ಹಾಗಾದರೆ ಎರಡನೇದವರು ಬರುವಂಥವರು ಭಾರತದ ಪ್ರಧಾನಮಂತ್ರಿ ಅಂತ ಹೇಳ್ತೀವಿ. ಭಾರತದ ಪ್ರಧಾನಮಂತ್ರಿಯವರು ಏನು ಅಂತಂದರೆ ನೈಜ ಕಾರ್ಯಾಂಗದ ಮುಖ್ಯಸ್ಥ ಅಂತ ಹೇಳ್ತೀವಿ. ಆ ನೈಜ ಕಾರ್ಯಾಂಗದ ಮುಖ್ಯಸ್ಥರ ನೇತೃತ್ವದಲ್ಲಿ ಅಥವಾ ಧುರೀಣತ್ವದಲ್ಲಿ ಮಂತ್ರಿಮಂಡಲ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇರ್ತದೆ ಅಂತ ಹೇಳ್ತೀವಿ. ಆ ಕಾರ್ಯನಿರ್ವಹಣೆಯನ್ನು ಅಂದರೆ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಏನ್ರಿ ಅಂತಂದರೆ ಭಾರತದ ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲವನ್ನು ನೇಮಕ ಮಾಡಿರ್ತಾರೆ. ಪ್ರಧಾನಮಂತ್ರಿಯವರನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡಿರ್ತಾರೆ. ಹಾಗಾಗಿ ಏನು ಅಂತಂದರೆ ಇಡೀ ಭಾರತದ ಆಡಳಿತ ರಾಜಕೀಯವಾಗಿ ಮಂತ್ರಿಮಂಡಲ ಮತ್ತು ಪ್ರಧಾನಮಂತ್ರಿಯನ್ನು ಒಳಗೊಂಡು ಭಾರತ ಆಡಳಿತ ನಡೀತಾ ಇರ್ತದೆ ಅಂತ ಹೇಳ್ತೀವಿ. ಹಾಗಾದರೆ ನಾವು ನೇರವಾಗಿ ಏನ್ರಿ ಅಂತಂದರೆ ನಮ್ಮ ಸಿಲೆಬಸ್ಗಿರುವುದು ಕೇಂದ್ರ ಸಚಿವಾಲಯ ಅಂತ ಹೇಳ್ತೀವಿ, ಆರ್ಗನೈಜೇಷನ್ ಸೆಂಟ್ರಲ್ ಸೆಕ್ರೆಟ್ರಿ ಅಂತ ಹೇಳ್ತೀವಿ. ಆರ್ಗನೈಜೇಷನ್ ಸೆಂಟ್ರಲ್ ಸೆಕ್ರೆಟ್ರಿ ಒಳಗೆ ನಾವು ಮೊಟ್ಟ ಮೊದಲೇದಾಗಿ ನೋಡ್ತೀವಿ. ಹಾಗಾದರೆ ಸಚಿವಾಲಯ ಎಂದರೆ ಏನು ಅಂತ ಪ್ರಶ್ನೆ ಬರ್ತದೆ. ನಾವು ಇಷ್ಟೊತ್ತನ್ನು ಹೇಳ್ತೀವಿ ಏನ್ರಿ ಅಂತಂದರೆ ಆಡಳಿತ ಅಥವಾ ಆಡಳಿತ ಅಂದ ತಕ್ಷಣ ನಮಗೆ ನೆನಪಾಗುವುದು ಮಂತ್ರಿಮಂಡಲ ಅಂತ ಹೇಳ್ತೀವಿ. ಮಂತ್ರಿಮಂಡಲ ಇದು ರಾಜಕೀಯವಾಗಿ, ಹಾಗಾದರೆ ಆಡಳಿತಾತ್ಮಕವಾಗಿ ನಾವು ಏನಾದರೂ ನೋಡ್ತೀವಿ ಏನ್ರಿ ಆಡಳಿತದಲ್ಲಿ ಅಂತಂದರೆ ಅದು ಸಚಿವಾಲಯ ಅಂತ ಹೇಳ್ತೀವಿ. ಹಾಗಾದರೆ ಸಚಿವಾಲಯ ಅಂತ ನಾವೇನು ಕರಿತೀವಲ್ಲ ಸಚಿವಾಲಯ, ಇದನ್ನು ಯಾಕೆ ಭಾರತದ ಆಡಳಿತದಲ್ಲಿ ತೆಗೆದುಕೊಂಡು ಬಂದಾರ? ಸಚಿವಾಲಯ ಅಂತಂದರೆ ಏನು, ಸಚಿವಾಲಯ ಪ್ರಸ್ತುತವಾಗಿ ಏನು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಭಾರತದಲ್ಲಿ ದಕ್ಷ ಮತ್ತು ಸುವ್ಯವಸ್ಥಿತ ಕ್ರಮಬದ್ಧವಾಗಿ ಆಡಳಿತವನ್ನು ನಿರ್ವಹಿಸಬೇಕಾದರೆ ಈ ಸಚಿವಾಲಯ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ. ನಾವೆಲ್ಲರೂ ಸುಮ್ಮನೆ ಹೇಳ್ತೀವಿ ಏನ್ರಿ ಅಂತಂದ್ರೆ ಏ ಭಾರತದ ಆಡಳಿತ ಅಥವಾ ಈ ಪ್ರಸ್ತುತದ ಆಡಳಿತ ಸುಗಮವಾಗಿ ನಡೆದದ, ಒಂದು ಬೆಸ್ಟ್ ಅಡ್ಮಿನಿಸ್ಟ್ರೇಷನ್ ಅದ ಭಾರತದಲ್ಲಿ ಅಂತ ಹೇಳ್ತೀವಿ. ಅದಕ್ಕೆ ಬೆಸ್ಟ್ ಅಡ್ಮಿನಿಸ್ಟ್ರೇಷನ್ ಐತಿ ಅನ್ನಲಿಕ್ಕೆ ಬೆನ್ನೆಲುಬೆ ಏನ್ರಿ ಅಂತಂದ್ರೆ ಈ ಸಚಿವಾಲಯ ಅಂತ ಹೇಳ್ತೀವಿ. ಯಾಕೆಂತಂದ್ರೆ ನಾವೆಲ್ಲರೂ ಮಾತಾಡ್ತಿರ್ತೀವಿ ಪ್ರಧಾನಮಂತ್ರಿಯವರು ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಮಂತ್ರಿಮಂಡಲ ಇಷ್ಟು ಕೆಲಸ ಮಾಡ್ತಾ ಇದೆ, ಮತ್ತೇನ್ರಿ ಅಂತಂದರೆ ಇವತ್ತು ಪ್ರಸ್ತುತವಾಗಿ ಈ 5 ವರ್ಷ ಕಾಲಾವಧಿಯಲ್ಲಿ ಒಂದು ಉತ್ತಮವಾದಂತಹ ಆಡಳಿತವನ್ನು ನಮ್ಮ ಸರ್ಕಾರ ನಮಗೆಲ್ಲ ಕೊಟ್ಟೈತಿ ಅಂತ ನಾವೆಲ್ಲ ಏನು ತಿಳ್ಕೊತೀವಲ್ಲ, ಆ ಕೊಟ್ಟೈತಿ ಅನ್ನೋದಕ್ಕೆ ಈ ಒಂದು ಅರ್ಥವನ್ನು ನಾವು ಇಲ್ಲಿ ಕೊಡ್ಬೋದು ಅಂತ ಹೇಳ್ತೀವಿ. ಯಾಕಂದ್ರೆ ಸಚಿವಾಲಯ ಭಾಳ ಮುಖ್ಯವಾದಂತಹ ಪಾತ್ರವನ್ನು ಆಡಳಿತದಲ್ಲಿ ವಹಿಸ್ತದೆ. ಆಡಳಿತಾತ್ಮಕ ಅಧಿಕಾರಿಗಳು ಇದರಲ್ಲಿ ಇರ್ತಾರೆ ಅಂತ ಹೇಳ್ತೀವಿ. ಭಾರತ ಸರ್ಕಾರವು ಕೂಡ ಏನು ಮಾಡ್ತದೆ ಅಂತಂದರೆ ಈ ಒಂದು ಖಾತೆ ಮತ್ತು ಇಲಾಖೆಗಳ ಮುಖಾಂತರ, ಸಚಿವಾಲಯ ನೋಡ್ರಿ ಖಾತೆ ಮತ್ತು ಇಲಾಖೆಗಳ ಮುಖಾಂತರ ಏನು ಮಾಡ್ತದೆ ಅಂತಂದ್ರೆ ಕೆಲಸ ಮಾಡ್ತದೆ ಅಂತ ಹೇಳ್ತೀವಿ.
ಖಾತೆ ಅನ್ನೋದು ಇಲ್ಲಿ ರಾಜಕೀಯ ವ್ಯವಸ್ಥೆಯನ್ನು ನೋಡ್ತೀವಿ. ಇನ್ನು ನೆಕ್ಸ್ಟ್ ಏನ್ರಿ ಅಂತಂದರೆ ಇಲಾಖೆ ಅಂತಂದರೆ ಇದೇ ಸಚಿವಾಲಯ ಅಂತ ಕರಿತೀವಿ. ಇಲಾಖೆ ಅಂತಂದರೆ ಇದೇ ಸಚಿವಾಲಯ ಅಂತ ಹೇಳ್ತೀವಿ. ಸರ್ಕಾರದ ಎಲ್ಲ ಖಾತೆಗಳು ಮತ್ತು ಇಲಾಖೆಗಳ ಒಟ್ಟು ಮಿಶ್ರಣವೇ ಸಚಿವಾಲಯ ಅಂತ ಹೇಳ್ತೀವಿ. ಹಾಗಾದರೆ ಸಚಿವಾಲಯ ಅಂದರೆ ಏನು ಅಂತಂದರೆ ಖಾತೆ ಮತ್ತು ಇಲಾಖೆಗಳ ಒಟ್ಟು ಮಿಶ್ರಣ ಅಥವಾ ಒಗ್ಗೂಡುವಿಕೆಯನ್ನು ನಾವೇನಂತ ಕರಿತೀವಿ ಅಂತಂದರೆ ಸಚಿವಾಲಯ ಅಂತ ಕರಿತೀವಿ. ಇದು ಕ್ಲಿಯರ್. ಸಚಿವಾಲಯ ಮುಖ್ಯವಾಗಿ ಏನು ಕೆಲಸ ಮಾಡ್ತದೆ ಅಂದರೆ ಜವಾಬ್ದಾರಿ ಏನು ಅಂತ ನಾವು ನೋಡಿದಾಗ ಇದು ನೋಡ್ರಿ ಏನು ಕೆಲಸ ಮಾಡ್ತದೆ ಅಂತಂದ್ರೆ ವಿವಿಧ ಖಾತೆಗಳ ರಾಜಕೀಯ ಮುಖ್ಯಸ್ಥರಿರುವ ಮಂತ್ರಿಗಳಿಗೆ ನೋಡ್ರಿ ವಿವಿಧ ಖಾತೆಗಳ ರಾಜಕೀಯ ಮುಖ್ಯಸ್ಥರಿರುವ ಮಂತ್ರಿಗಳಿಗೆ ಅವರ ಕಾರ್ಯನಿರ್ವಹಣೆ ಮತ್ತು ಜವಾಬ್ದಾರಿಯನ್ನು ನಿರ್ವಹಿಸಲು ಇದು ಸಹಾಯವನ್ನು ಮಾಡ್ತದೆ. ಹಾಗಾದರೆ ವಿವಿಧ ಖಾತೆಗಳ ಇರುವಂತಹ ಮಂತ್ರಿಗಳಿಗೆ ಕಾರ್ಯನಿರ್ವಹಣೆಯನ್ನು ಅವರು ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಇದು ಸಚಿವಾಲಯ ಸಹಾಯಕಾರಿಯಾಗಿರ್ತದೆ ಅಂತ ಹೇಳ್ತೀವಿ. ಹಾಗಾದರೆ ಸಚಿವಾಲಯ ಒಟ್ಟಾರೆಯಾಗಿ ಸಚಿವಾಲಯ ಅಂತಂದರೆ ಏನು ಅಂತ ಪ್ರಶ್ನೆ ಮಾಡಿದಾಗ ಇಲ್ಲಿ ಕಾರ್ಯದರ್ಶಿ ಅಂತ ನೆನಪಾಗ್ತಾರೆ ನಮಗೆ. ಮೊಟ್ಟ ಮೊದಲನೇದಾಗಿ ಸಚಿವಾಲಯ ಅಂದ ತಕ್ಷಣವೇ ಕಾರ್ಯದರ್ಶಿ ಅಂತ ಹೇಳ್ತೀವಿ, ಸೆಕ್ರೆಟ್ರಿಟ್ ಅಂತ ಕರಿತೀವಿ ಅವರನ್ನು. ಹಾಗಾದರೆ ಈ ಕಾರ್ಯದರ್ಶಿ ಏನು ಅಂತಂದರೆ ಕಾರ್ಯದರ್ಶಿ ಮತ್ತು ಈ ಕಡೆ ಮಂತ್ರಿಮಂಡಲ. ಕಾರ್ಯದರ್ಶಿ ಮೀನ್ಸ್ ಒಂಥರ ಇಲಾಖೆ, ಕಾರ್ಯದರ್ಶಿ ಮೀನ್ಸ್ ಒಂಥರ ಇಲಾಖೆ, ಖಾತೆ ಮೀನ್ಸ್ ಮಂತ್ರಿಮಂಡಲ. ಇಷ್ಟನ್ನು ನಾವು ನೆನಪಿಟ್ಕೊಂಡ್ಬಿಟ್ರೆ ಇದಕ್ಕೆರಡಕ್ಕೂ ಏನು ವ್ಯತ್ಯಾಸ ಐತಿ ಅನ್ನೋದನ್ನು ನಮಗೆಲ್ಲರಿಗೂ ಏನಾಗ್ತದೆ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ಬಿಡ್ತದೆ. ಹಾಗಾದರೆ ನಾವು ಮೊದಲಿಗೆ ನೆನಪಿಟ್ಕೋಬೇಕಾದಂತಹ ವಿಷಯ ಯಾವುದು ಅಂತಂದರೆ ಖಾತೆ ಅಂದ ತಕ್ಷಣ ನಮಗೆ ಮಂತ್ರಿಮಂಡಲ ನೆನಪಾಗಬೇಕು, ಇಲಾಖೆ ಅಂದ ತಕ್ಷಣ ನಮಗೇನು ನೆನಪಾಗಬೇಕು ಅಂತಂದರೆ ಸಚಿವಾಲಯ ನೆನಪಾಗಬೇಕು. ಹಾಗಾದರೆ ಈ ಸಚಿವಾಲಯ ಅಂದರೆ ಏನನ್ನೋದು ಗೊತ್ತಾಯಿತು ನಮಗೆ. ಖಾತೆ ಮತ್ತು ಇಲಾಖೆಗಳ ಒಗ್ಗೂಡುವಿಕೆ ಅಥವಾ ಮಿಶ್ರಣವನ್ನು ನಾವೇನಂತ ಕರಿತೀವಿ ಅಂತಂದರೆ ಈ ಸಚಿವಾಲಯ ಅಂತ ಕರಿತೀವಿ ಅನ್ನೋದು ಗೊತ್ತಾಯಿತು. ಇದರ ಮುಖ್ಯ ಉದ್ದೇಶ ಏನನ್ನೋದು ಗೊತ್ತಾಯಿತು, ಮಂತ್ರಿಮಂಡಲಕ್ಕೆ ಅಥವಾ ಖಾತೆಯ ಮುಖ್ಯಸ್ಥರಿಗೆ ಅಥವಾ ರಾಜಕೀಯ ಮುಖ್ಯಸ್ಥರಿಗೆ ಸಲಹೆಗಳನ್ನು ಸೂಚನೆಗಳನ್ನು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಇದು ಏನು ಮಾಡ್ತದೆ ಅಂತಂದರೆ ಯಾವಾಗಲೂ ಬೆನ್ನೆಲುಬಾಗಿರ್ತದೆ, ಸಹಾಯಕಾರಿಯಾಗಿರ್ತದೆ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲೇನ್ರಿ ಅಂತಂದರೆ ಕಾರ್ಯದರ್ಶಿ ಏನು ಮಾಡ್ತಾನೆ, ಇದರ ಮುಖ್ಯ ಏನ್ರಿ ಅಂತಂದರೆ ಮೊಟ್ಟ ಮೊದಲನೇದಾಗಿ ಬರುವಂಥ ಮೊದಲ ಅಧಿಕಾರಿ ಅಂತ ಕರಿತೀವಿ ಸಚಿವಾಲಯದಲ್ಲಿ. ಅವರು ಯಾರು ಅಂತಂದರೆ ಕಾರ್ಯದರ್ಶಿ. ಆ ಕಾರ್ಯದರ್ಶಿ ಏನ್ರಿ ಅಂತಂದರೆ ಮಂತ್ರಿಮಂಡಲಕ್ಕೆ ಸಲಹೆಗಾರನಾಗಿರ್ತಾನೆ ಅಂತ ಹೇಳ್ತೀವಿ. ಮಂತ್ರಿಮಂಡಲಕ್ಕೆ ಸಲಹೆಗಾರನಾಗಿರ್ತಾನೆ, ತನ್ನ ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕೆ ನೋಡ್ರಿ ಕಾರ್ಯದರ್ಶಿ ತನ್ನ ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕೆ ಅನೇಕ ಕಚೇರಿಗಳನ್ನು ಮತ್ತು ಅನೇಕ ಸಿಬ್ಬಂದಿಗಳನ್ನು ಒಳಗೊಂಡಿರುತ್ತದೆ. ಅನೇಕ ಕಚೇರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡು ಸಚಿವಾಲಯದಲ್ಲಿ ತನ್ನ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇರ್ತಾರೆ ಅಂತ ಹೇಳ್ತೀವಿ. ಅದರ ಜೊತೆಗೆ ಏನ್ರಿ ಅಂತಂದರೆ ಇಲ್ಲಿ ರಾಜಕೀಯ ಮುಖ್ಯಸ್ಥರನ್ನಾಗಿ ಏನು ಮಾಡ್ತೀವಿ ಅಂತಂದ್ರೆ ಮಂತ್ರಿಮಂಡಲವನ್ನು ತೆಗಿತೀವಿ. ಆಡಳಿತಾತ್ಮಕ ಮುಖ್ಯಸ್ಥರನ್ನಾಗಿ ಏನು ಮಾಡ್ತೀವಿ ಅಂತಂದರೆ ಈ ಸಚಿವಾಲಯದ ಕಾರ್ಯದರ್ಶಿಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಏನು ಅಂತಂದರೆ ಆಡಳಿತಾತ್ಮಕ ಮುಖ್ಯಸ್ಥರನ್ನಾಗಿ ಮಂತ್ರಿಮಂಡಲ ಆದರೆ ರಾಜಕೀಯ ಮುಖ್ಯಸ್ಥರನ್ನಾಗಿ ಹೊಂದಿರುವಂತಹ ವಿವಿಧ ನೋಡ್ರಿ ವಿವಿಧ ಏನು ಅಂತಂದ್ರೆ ಇಲಾಖೆ ಮತ್ತು ಖಾತೆಗಳ ಮಿಶ್ರಣವನ್ನು ಅಥವಾ ಒಂದು ವ್ಯವಸ್ಥೆಯನ್ನು ಕೇಂದ್ರ ಸಚಿವಾಲಯ ಅಂತೇಳಿ ಕರೆದ್ರೆ, ನೆಕ್ಸ್ಟ್ ಈ ಸಚಿವಾಲಯದ ಹಿನ್ನೆಲೆ ಏನು ಅಂದರೆ ಏನ್ರಿ ಅಂತಂದ್ರೆ ಹಿಸ್ಟ್ರಿಕಲ್ ಬ್ಯಾಕ್ಗ್ರೌಂಡ್ ಅಂತಲೂ ನಾವು ಕರಿತೀವಿ ಇದನ್ನು. ಹಿಸ್ಟ್ರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಏನ್ರಿ ಅಂತಂದ್ರೆ ಸೆಂಟ್ರಲ್ ಸೆಕ್ರೆಟ್ರಿಯೇಟ್ ಅಂತ ಕರಿತೀವಿ. ಹಾಗಾದರೆ ಸಚಿವಾಲಯ ಎಂಬ ಪದ ಬಂದದ್ದು ಎಲ್ಲಿ ಅಂತಂದ್ರೆ ಬ್ರಿಟಿಷರ ಆಡಳಿತ ವ್ಯವಸ್ಥೆಯಲ್ಲಿ ಅಂತ ಹೇಳ್ತೀವಿ. ಬ್ರಿಟಿಷರು ಭಾರತವನ್ನು ಆಳುವಂತಹ ಸಂದರ್ಭದಲ್ಲಿ ತಮ್ಮ ಕಂಪನಿಯ ಆಡಳಿತದ ನಿರ್ವಹಣೆಗಳನ್ನು, ನೀತಿಗಳನ್ನು, ಧೋರಣೆಗಳನ್ನು ರೂಪಿಸಲಿಕ್ಕೆ ಈ ಸಚಿವಾಲಯ ಅನ್ನುವಂತಹ ಪದವನ್ನು ಅವರು ಸೃಷ್ಟಿ ಮಾಡಿದರು. ಯಾಕಂದರೆ ಕಂಪನಿ ಆಡಳಿತ ಭಾರತದ ತುಂಬೆಲ್ಲ ಏನು ಮಾಡ್ತಾ ಇತ್ತು ಅಂತಂದರೆ ಆಡಳಿತವನ್ನು ಮಾಡ್ತಾ ಇತ್ತು. ಆ ಆಡಳಿತದಲ್ಲಿನ ನ್ಯೂನತೆಗಳನ್ನಾಗಿರ್ಬೋದು, ನೀತಿ ನಿರೂಪಣೆಗಳನ್ನಾಗಿರ್ಬೋದು, ಧೋರಣೆಗಳನ್ನಾಗಿರ್ಬೋದು, ಅವುಗಳನ್ನು ನಿರ್ವಹಿಸಲಿಕ್ಕೆ ಏನ್ರಿ ಅಂತಂದರೆ ಈ ಸಚಿವಾಲಯ ಅನ್ನುವಂತಹದ್ದನ್ನು ಏನು ಅಂತಂದರೆ ಕಲ್ಕತ್ತಾದ ವಿಲಿಯಂ ಕೋಟೆಯಲ್ಲಿ ಈ ಸಚಿವಾಲಯವನ್ನು ಅವ್ರು ಏನು ಮಾಡಿದರು ಅಂತಂದ್ರೆ ಸ್ಟಾರ್ಟ್ ಮಾಡಿದರು. ಕಲ್ಕತ್ತಾದ ವಿಲಿಯಂ ಕೋಟೆಯಲ್ಲಿ ಏನು ಮಾಡಿಕೊಂಡ್ರು ಅಂತಂದ್ರೆ ಈ ಸಚಿವಾಲಯ ಅನ್ನೋದನ್ನು ಪ್ರಾರಂಭ ಮಾಡ್ತಾ ಬಂದರು. ಇದಕ್ಕೆ ಲಾರ್ಡ್ ವೆಲ್ಲೆಸ್ಲಿ ಮತ್ತು ಲಾರ್ಡ್ ಕಾರ್ನರ್ ವಾಲಿಸ್ ಇವರಿಬ್ಬರೂ ಸಹಿತ ಏನು ಮಾಡಿದರು ಅಂತಂದ್ರೆ ಅವಾಗಿನ ಅಧಿಕಾರಿಗಳು ಇವರಿಬ್ಬರು ಅವಾಗ ಏನು ಮಾಡಿದರು ಅಂತಂದರೆ ಈ ಸಚಿವಾಲಯಕ್ಕೆ ಬಹುಮುಖ್ಯವಾದಂತಹ ತಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಟ್ಟರು ಅನ್ನುವಂಥದ್ದನ್ನು ಸಹಿತ ನಾವೇನು ಮಾಡ್ತೀವಿ ಅಂತಂದರೆ ನೋಡ್ತಾ ಬರ್ತೀವಿ ಅಂತ ಹೇಳ್ತೀವಿ. ಅದಾದ ಮುಂದೆ
ಮುಂದೆ ಏನಾಯಿತು ಅಂತಂದರೆ 1947 ಬರುತ್ತೆ, ಭಾರತ ಸ್ವತಂತ್ರ ಆಗುತ್ತೆ, ಭಾರತದ ಆಡಳಿತ ವ್ಯವಸ್ಥೆಗಳು ಹಾಗೆ ಇರ್ತವೆ. 1947ರವರೆಗೂ ಏನ್ರಿ ಅಂತಂದರೆ ಭಾರತದ ಆಡಳಿತ ಬ್ರಿಟಿಷರು ಏನು ಮಾಡ್ತಾ ಇದ್ರು ಅಂತಂದ್ರೆ ಅವರು ಈ ಸಚಿವಾಲಯದ ಮುಖಾಂತರ ನೋಡ್ಕೊಳ್ತಾನೆ ಬರೆದ್ರು. 1947 ಯಾವಾಗ ಭಾರತ ಸ್ವತಂತ್ರವಾಯಿತು ಅವಾಗ ಏನಾಯಿತು ಅಂತಂದರೆ ಇಂಡಿಪೆಂಡೆಂಟ್ ಯಾವಾಗ ಆಯ್ತಲ್ಲ ಅವಾಗ ಏನಾಯಿತು ಅಂತಂದರೆ ಭಾರತ ಸರ್ಕಾರ ಅವಾಗ ಏನು ಮಾಡಿತು ಅಂತಂದರೆ ತನ್ನದೇ ಆದ ಒಂದು ಆಡಳಿತದ ವ್ಯವಸ್ಥೆಗಳನ್ನು ಹೊಂದಿಕೊಳ್ತಾ ಬಂತು, ತನ್ನದೇ ಆದ ಒಂದು ಬೇರೆ ಆದಂತಹ ರೂಪವನ್ನು ಪಡೆದುಕೊಳ್ಳಿಕ್ಕೆ ಪ್ರಾರಂಭವನ್ನು ಮಾಡಿತು. ಇವತ್ತು ಪ್ರಸ್ತುತವಾಗಿಯೂ ಸಹಿತ ಏನದರಿ ಅಂತಂದರೆ ಭಾರತ ಆಡಳಿತ ತನ್ನದೇ ಆದಂತಹ ಒಂದು ಏನು ಅಂತಂದ್ರೆ ಉತ್ತಮವಾದಂತಹದ್ದು ಅನ್ಬೋದು ಅಥವಾ ಗುಡ್ ಆದಂಥ ಒಂದು ಆಡಳಿತವನ್ನು ಏನು ಮಾಡ್ತಾ ಇದೆ ಅಂತಂದ್ರೆ ನಡೆಸ್ಕೊಂಡು ಬರ್ತಾ ಇದೆ, ಮತ್ತು ತನ್ನದೇ ಆದ ಒಂದು ಕಚೇರಿಯನ್ನು ಸಹಿತ ಏನು ಮಾಡಿದೆ ಅಂತಂದ್ರೆ ಇದು ಹೊಂದಿಕೊಂಡಿದೆ ಅಂತ ಹೇಳ್ತೀವಿ. ಇದಾದ ನಂತರ ಏನ್ರಿ ಅಂತಂದ್ರೆ ನಾವು ಸಚಿವಾಲಯದ ರಚನೆಯನ್ನು ನೋಡ್ತೀವಿ. ಹೌದಾ, ಈ ಸಚಿವಾಲಯದ ರಚನೆಯನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ನೋಡ್ತಾ ಬರೋಣ.